ಸಮಾಜದ ಮಗು ಎಲ್ಲ ಸೇರಿ ಗೊಳೋ ಅಂತ ಅಡ್ಡಿಕ್ಷನ್ ಮಾಡ್ತಾರೆ. ಅದು ಸಮಾಜದ ಸಮಸ್ಯೆ. ಸೊ ಈಗ ಈ ಈ ಮೂರು ಮಕ್ಕಳಲ್ಲಿ ಹುಟ್ಟುವುದು ಬೆಳೆಯುವುದು ಸಾಯುವುದು ಯಾವ ಮಗು? ತಂದೆ ತಾಯಿ ದೇಹ. ಅದು ಹುಟ್ಟುತ್ತೆ, ಸಣ್ಣದಿರ್ತದೆ, ಬೆಳೀತದೆ, ಹೊಟ್ಟೆ ನೋವಂತದೆ, ಕಾಲು ನೋವಂತದೆ, ಸೊಂಟ ನೋವಂತದೆ ಅಂತ ಹೇಳಿ ಬದುಕಿ ಸಾಯುವುದು ಅಪ್ಪ ಅಮ್ಮನ ಮಗು. ಸಮಾಜದ ಮಗು ಏನು ಕತೆ ಅದರದ್ದು? ಜೀವನ ಇಡೀ ಗೊಣಗಾಡ್ತಾ ಕೆರ್ಚಾಡ್ತಾ ಕಂಪ್ಲೇಂಟ್ ಮಾಡ್ತಾ ಇರೋದು ಅದು. ಆಯ್ತಾ? ಭಗವಂತನ ಮಗು ಶಾಂತವಾಗಿ ಇರಬೇಕು. ಅದು ಈ ಎರಡು ಮಕ್ಕಳು ಗಲಾಟೆ ಇರೋದಕ್ಕೆ ಪಾಪ ದನವೂ ಏನಾಗ್ತದೆ ಅಂತ ಗಾಬರಿ ಆಗ್ಬಿಡ್ತದೆ. ಆಯ್ತಾ? ಆ ಸಾಕ್ಷಿಯಾಗಿ ಸುಮ್ಮನೆ ಇರೋ ಬಂದು ಅಯ್ಯೋ ನನಗೂ ಏನಾಯ್ತು ಅಂತ ಹೀಗೆ ಇಬ್ಬರು ಗಲಾಟೆ ಮಾಡ್ತಿದ್ದಾರೆ. ಆಯ್ತಾ? ಈಗ ಈ ಮೂರು ಮಕ್ಕಳಲ್ಲಿ ನೀವು ಯಾರು ಅಂತ ಪ್ರಶ್ನೆ. ಅಲ್ಲ ರೀಪ್ಪ, ಸೊಸೈಟಿ ಚೈಲ್ಡು ನೀವು ಸೊಸೈಟಿ ಚೈಲ್ಡ್ ಎಲ್ಲ ಸಮಸ್ಯೆಗಳು ಇದೆ ಅದಕ್ಕೆ. ಇಲ್ಲ, ಅದರಲ್ಲಿ ಸೊಸೈಟಿ ಚೈಲ್ಡು ಅದು ಬದಲಾವಣೆ ಆಗ್ತಾ ಇರ್ತದೆ. ಈ ಭಗವಂತನ ಮಗು ಬದಲಾವಣೆ ಆಗುದೇ ಇಲ್ಲ, ಒಂದೇ ತರ. ನೀವು 20 ವರ್ಷದ ಕೆಳಗೆ ಎಲ್ಲಿದ್ರಿ? ಹಾ, ಸೇರಿದ ಸುಂಕರಕಟ್ಟೆ ಕುರುಳುಬೇಟೆ. ಈಗ ಮೈಸೂರಲ್ಲಿದ್ರೆ ನಾನು ಬದಲಾಯ್ತಾ? ನಾನು ಅನ್ನೋದು ಭಗವಂತ ಮಗು. ಈಗ ಪ್ರಶ್ನೆ, ನೀ ಯಾರು ಅಂತ ಬದಲಾಗುತ್ತಿರುವ ನೀವು ನಿಜವನ್ನ ಅಥವಾ ಬದಲಾಗುತ್ತಿರುವ ನಾನು ನಾನು ಅಂತ? ಹಾ, ಮತ್ತೆ ಸಮಸ್ಯೆ ಇರ್ತದ್ದು. ಸಮಸ್ಯೆ ಇಲ್ಲ, ನಿಮ್ಗೆ ಸಮಸ್ಯೆ ಏನಾಗಿದೆ? ನಾನು ಭಗವಂತನ ಭಗವಂತ ಮರ್ತೋಗ್ಬಿಟ್ಟಿದೆ. ಬದ ನೀವೇನು ಮಾಡಿದ್ರ? ಸಮಾಜದ ಗಲಾಟೆಯಲ್ಲಿ ಸಮಾಜದ ಭಗವಂತ ತಿಳ್ಕೊಂಡಿದ್ರೆ ಅದು ನಿಮ್ಗೆ ನೆನಪಿದೆ. ಕುಂಡ್ಲುಪೇಟೆ ಯಾರು? ನಾನು. ಈಗಿರೋರು ಯಾರು? ನಾನು. ನಾನು ಬದಲಾವಣೆ ಆಗಿದೆಯಾ? ಇಲ್ಲ. ಅದು ಬದಲಾವಣೆ ಆಗುತ್ತಿರ್ತೀಯ ಅದು ಒಂದೇ. ಸೊ ನಿಮ್ಗೆ ಯಾಕೆ ಮರ್ತೋಯ್ತು ಭಗವಂತನ ಭಗವಂತ? ಜಂಜಾಟ. ಪುನಃ ಪುನಃ ನಾನು ಶುದ್ಧ ಚೈತನ್ಯ ಶಿವಸ್ವರೂಪಿ ಅಂತ ಕೂತ್ಕೋದೇ ಧ್ಯಾನ. ನೀವು ಪುನಃ ಬಂದು ನಾನು ಸಮಾಜದ ಬಗು, ನಾನು ಅತ್ತೆ, ನಾನು ಸೊಸೆ, ನಾನು ತಂಗಿ, ನಾನು ತಾಯಿ ಅಂತ ಕೂತ್ಕೊಂಡ್ರೆ ಅದು ಅಲ್ಲೇ ಸುತ್ತ ಹೊಡಿತಾ ಇರ್ತೀರ. ವಾಪಸ್ ನಾನು ನಾನಾಗಿ ಇರ್ಬೇಕು, ಕಲಿಬೇಕು ಬೇಡ. ಇವು ಯಾವುದು ನಾನಲ್ಲ? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ದೇಹ ಅಪ್ಪ ಅಮ್ಮನ ಮಗು, ಮನಸ್ಸು ಬುದ್ಧಿಗಳು ಸಮಾಜದ ಮಗು. ಶುದ್ಧ ಚೈತನ್ಯ ನಾನು, ಶಿವಸ್ವರೂಪಿ ನಾನು ಅಂತ ಕೂತ್ಕೊಳಕ್ಕೆ ಕಲಿಬೇಕು. ಅದೇ ಧ್ಯಾನ ಅಲ್ವಾ? ಅದನ್ನು ಮಾಡಿದೆ ಪುನಃ ಪುನಃ ನಾನು 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 ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ಕೊಂಡ್ರೆ ನೀವು ಅಲ್ಲೇ ಸಿಕ್ಕಾಕ್ಬಿಡ್ತೀರಿ, ಮರ್ತೋಯ್ತು. ಅರ್ಥ ಆಯ್ತಾ? ಈ ಭಗವಂತನ ಮಗುವಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಯಾಕೆ ಅದು? ಅದು ವಿಸಿಟಿಂಗ್, ವಿಸಿಟ್ ಮಾಡ್ತಾ ಇದೆ ಅಷ್ಟೆ. ಆ ವಿಸಿಟ್ ಮಾಡೋ ಈ ಎರಡು ಮಕ್ಕಳ ಗಲಾಟೆಯಲ್ಲಿ ಸಿಕ್ಕಾಗ್ಬಿಡ್ತದೆ ಅಷ್ಟೆ. ಅದಕ್ಕೆ ಹುಟ್ಟಿಲ್ಲ, ಅದು ವಿಸಿಟ್ ಮಾತ್ರ ಮಾಡಿತ್ತು. ಅಪ್ಪ ಅಮ್ಮನ ಮಗು ಹುಟ್ಟು ಸಾಯ್ತು. ಸಮಾಜದ ಮಗು ಕತೆ ಏನು? ಆ ಸಮಾಜದ ಮಗು ಬಿಡಲ್ಲ, ನನಗೆ ಇನ್ನೊಂದು ಶರೀರ ಬೇಕಂತ ಇನ್ನೊಂದು ಶರೀರಕ್ಕೆ ಹೋಗುತ್ತೆ. ಅದೇ ಜೀವ. ಆಯ್ತಾ? ಎಲ್ಲ ವಾಸನೆಗಳು ಕಿರಿಕಿರಿ ತುಂಬಿಕೊಂಡು ಹೋಗುತ್ತೆ, ವಾಪಸ್ ಇನ್ನೊಂದು ಶರೀರ ಹಿಡ್ಕೊಳ್ತದೆ. ರೈಟ್? ಇದರಲ್ಲಿ ಯಾವ ಎಲ್ಲಿವರೆಗೆ ನಾನು ಶಿವಸ್ವರೂಪಿ ಭಗವಂತನ ಭಗವಂತ ನಿಮ್ಗೆ ಅರ್ಥ ಆಗಲ್ಲ, ಅಲ್ಲಿವರೆಗೆ ಸುತ್ತ ಹೊಡಿತಾ ಇರ್ತೀರ. ಪುನಃ ಪುನಃ ನಾನು ಭಗವಂತನ ಮಗು, ಶುದ್ಧ ಶಿವಸ್ವರೂಪಿ ಅಂತ ಕೂತ್ಕೋಬೇಕು ಧ್ಯಾನದಲ್ಲಿ. ಇಲ್ದಿರಿ ಏನಾಗುತ್ತೆ? ಪುನಃ ಪುನಃ ನೀವು ಸಮಾಜ ಮತ್ತು ತಂದೆ ತಾಯಿಯ ಹೊಟ್ಟೆಯಲ್ಲಿ ಸಿಕ್ಕಾಕೊಳ್ತೀರ. ಅರ್ಥ ಆಯ್ತಾ? ಏನು ಗೊತ್ತಾಗಬೇಕು? ನಾನು
ನಾನೆಂಬುದು ನಾನೆಂಬುದು ನಾನಲ್ಲ ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನ್ನಾನೇ ಶಿವೋಹಂ 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 ಶಿವಸ್ವರೂಪಿ ನಾನು ಅಂತ ಹೇಳ್ಕೊಳ್ಳೋದು ಯಾರು ಆ ಭಗವಂತನ ಮಗು ಈ ಇಬ್ಬರು ಮಕ್ಕಳು ಜಂಜಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ನಿಜವಾಗ್ಲೂ ನಾನು ಶಿವಸ್ವರೂಪಿ ಅಂತ ನೆನಪು ಮಾಡ್ಕೋಬೇಕದು ಅಷ್ಟೇ ಅಷ್ಟೇ ಧ್ಯಾನ ಅದು ಮತ್ತೇನಿಲ್ಲ ಪುನಃ ಪುನಃ ಮಾಡ್ಕೋಬೇಕು ಆ ಮಕ್ಕಳು ಬಂದು ಉಳಿದ ಇಬ್ಬರು ಮಕ್ಕಳು ಕಿಕ್ಕಿರಿ ಮಾಡ್ತಾರೆ ಧ್ಯಾನ ಕೂತ್ಕೊಂಡ್ರೆ ಕೈಕಾಲು ಮೊಸರಾಗುತ್ತೆ ಸೊಂಟ ಸುಳ್ಳು ನೋಡ ಸೊಂಟ ಮೊಸರಾಗುತ್ತೆ ಆಯಿತು ಇದು ಅಪ್ಪ ಅಮ್ಮನ ಮಗು ನಾನು ಭಗವಂತನ ಸ್ವರೂಪ ತಲೆಯಲ್ಲಿ ಯೋಚನೆ ಬರ್ತವೆ ಇದು ಸಮಾಜದ ಮಗು ಭಾಳ ಜನ ಅಪ್ಪ ಭಾಳ ಜನ ಅಮ್ಮ ನನಗೆ ಸಂಬಂಧಪಟ್ಟಿಲ್ಲ ಇದು ಅಂತ ಕೂತ್ಕೋಬೇಕು ಪುನಃ ನೀವು ಅದ್ರಲ್ಲಿ ಸಿಕ್ಕಾಗ್ಬಿಟ್ರೆ ನೀವು ಡಿಸೈಡ್ ಮಾಡ್ಕೋಬೇಕು ನೀವು ಯಾರು ಮಗು ಅಂತ ಕರೆಕ್ಟಾಗಿ ಅಷ್ಟೇ ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳಿದರು ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಅಂತ ಫಾದರ್ ಅಂದರೆ ಶಿವ ನಾನು ಮತ್ತು ಶಿವ ಒಂದೇ ಅಂತ ಹೇಳಿದರು ನಾನು ಅಂತ ಹೇಳೋದು ಯಾರದು ಡಿವೈನ್ ಚೈಲ್ಡ್ ಭಗವಂತನ ಮಗು ನೀವು ಕೂಡ ನಾನು ಶಿವೋಹಂ ಅಂತ ಹೇಳಿದ್ರೆ ನೀವೇನು ಹೇಳ್ತೀರ ಶಿವಸ್ವರೂಪಿ ನಾನು ಅಂತ ಡಿವೈನ್ ಚೈಲ್ಡ್ ಹೇಳ್ತೀರ ಇವೆರಡು ಬರ್ತಾವೆ ಹೋಗ್ತಾವೆ ಇವು ಅವು ಲೆಕ್ಕ ಇಲ್ಲ ಸೊ ಈಗ ನಿಮ್ಗೇನು ಮುಖ್ಯ ಆಗಿದೆ ಅದೇ ಲೆಕ್ಕ ಮುಖ್ಯ ಆಗಿಬಿಟ್ಟಿದೆ ಹಾಂ ಸಮಾಜನ ತಲೆ ಮೇಲೆ ಹಿಡ್ಕೊಂಡು ತಿರುಗಾಡ್ತಿದ್ರ ಬಿಡ್ತಾ ಇದ್ರ ಅರ್ಥ ಆಯ್ತೀಯಾ ಆ ಸಮಾಜದ ಯೋಚನೆ ನಿಮ್ಗೆ ಯಾವ ಸಂಬಂಧವೇ ಇಲ್ಲ ರೀಪ್ಪ ಅದು ಬೇಕು ವ್ಯವಹಾರಕ್ಕೆ ಬೇಕು ವ್ಯವಹಾರಕ್ಕೆ ಬೇಕು ಬಟ್ ನಿಮಗೂ ಅದಕ್ಕೇನು ಸಂಬಂಧ ಶಿವಸ್ವರೂಪಿಗೂ ಅದಕ್ಕೇನು ಸಂಬಂಧ ಸಂಬಂಧವೇ ಇಲ್ಲ ಅದಕ್ಕೆ ದೇಹಕ್ಕೂ ಸಂಬಂಧ ಇಲ್ಲ ಶಿವಸ್ವರೂಪಿಗೆ ದೇಹದಲ್ಲಿ ಕಾಣ್ತಾ ಇದೆ ಅಷ್ಟದು ದೇಹ ಬರುತ್ತೆ ಹೋಗುತ್ತೆ ಆತ್ಮನಿಗೆ ಏನಾಯಿತು ಏನಾಗಲಿಲ್ಲ ಮನಸ್ಸು ಬಂತು ಹೋಯಿತು ಅದಕ್ಕೇನಾಯಿತು ಏನಾಗಿಲ್ಲ ನೀವು ಪುನಃ ಪುನಃ ಯಾಕೆ ಆ ಸಮಾಜ ಮತ್ತು ಶರೀರಕ್ಕೆ ಸಿಕ್ಕಾಕೊಳ್ತಿದ್ರಾ ಅರ್ಥ ಆಯ್ತಾ ಪ್ರಶ್ನೆ ಇದೆಯಾ ಇಷ್ಟೇ ಧ್ಯಾನ ಅಂದರೆ ಇಷ್ಟೇ ಆತ್ಮಜ್ಞಾನ ಅಂದರೆ ಶಿವಸ್ವರೂಪಿ ನಾನು ಈ ಮನಸ್ಸು ಸಮಾಜದಿಂದ ಬಂದದ್ದು ದೇಹ ತಂದೆ ತಾಯಿಯಿಂದ ಬಂದದ್ದು ನಾನು ಮಾತ್ರ ಚೈತನ್ಯದಿಂದ ಬಂದದ್ದು ಶಿವಸ್ವರೂಪ ನಾನು ಅನ್ನೋದೇ ಶಿವಸ್ವರೂಪ ನಾನು ಅನ್ನೋದು ಎಂತ ನಾನು ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ದೇಹ ನಾನು ಮನಸ್ಸು ಹೊರಗಡೆಯಿಂದ ಬಂದದ್ದು ಪ್ರಕೃತಿಯಿಂದ ಬಂದದ್ದು ನಂದು ಅಂತ ಏನಾದ್ರು ಇದ್ದರೆ ಶಿವಸ್ವರೂಪ ಮಾತ್ರ ಯಾಕಂದ್ರೆ ಬದಲಾಗೋದಿಲ್ಲ ಅದು ಉಳಿದವೆಲ್ಲ ಬರ್ತವೆ ಹೋಗ್ತವೆ ಬರ್ತವೆ ಹೋಗ್ತವೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರ್ತದೆ ಅದೇ ಅರ್ಥ ಆಯ್ತಾ ಪ್ರಶ್ನೆ ಇದೆಯಾ ಹೇಗೆ ಗೊತ್ತಾಯ್ತಾ ಟ್ರಿಪ್ಲೆಟ್ ಹುಟ್ಟಿದ್ದು ಹಾಂ ಒಬ್ಬೊಬ್ರು ಮೂರು ಇದೆ ಮೂರು ಜನ ಒಂದು ಇಲ್ವೇ ಇಲ್ಲ ಅದೇ ಸಮಸ್ಯೆ ಅದಕ್ಕೆ ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಚೈತನ್ಯ ನಾನು ಅಂತ ಪುನಃ ಪುನಃ ನೆನಪು ಮಾಡಿಕೊಂಡು ಚೈತನ್ಯ ಸ್ವರೂಪಿಯಾದ ನನ್ನಲ್ಲಿ ನಿಲ್ಲಬೇಕು ನೀವು ಇಲ್ಲಿ ನಿಂತಿಲ್ಲ ಪುನಃ ಪುನಃ ಅಲ್ಲಿ ಹೋಗ್ತೀರ ಅದು ನಿಮ್ಗೆ ಸಂಬಂಧಪಟ್ಟಿಲ್ಲ ಅದಕ್ಕೆ ನಿಮ್ಗೆ ದುಃಖ ಆಗೋದು ಅದಕ್ಕೆ ನಿಮ್ಗೆ ಸಮಸ್ಯೆ ಆಗೋದು ಇದೇನೋ ಕೋತಿ ಒಂದು ಕೋತಿ ಕಾಡಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಮರದ ಕೆಲಸ ಅಲ್ಲಿ ಆ ಮರದ ಕೆಲಸಕ್ಕೆ ಒಂದು ಗೂಟ ಹಾಕಿರ್ತಾರೆ ಆ ಗೂಟ ಎತ್ತಲಿಗೆ ಹೋಯಿತು ಬಾಲ ಸಿಕ್ಕಾಕ್ಬಿಡ್ತು ಒದ್ದಾಡ್ತು ಕಡೆಗೆ ಬಾಲ ಕಟ್ ಮಾಡೋಕಾಯ್ತು ಅಂತ ಹೀಗೆ ಸಮಾಜಕ್ಕೂ ನಿಮ್ಗೆ ಏನು ಸಂಬಂಧ ಇದೆ ಪುನಃ ಹೋಗೋಗಿ ನಿಮ್ಮ ಬಾಲ ಯಾಕೆ ಸಿಕ್ಕಾಕ್ಬಿಡ್ತೀರ ಅಲ್ಲಿ ಸುಮ್ಮನೆ ತೆಪ್ಪಾಗಿ ನಾನು ಶಿವಸ್ವರೂಪಿ ಅದು ಕೂತ್ಕೊಳ್ಳೋದು ಬಿಟ್ಟು ಹೋಗಿ ಹೋಗಿ ಸಮಾಜದಲ್ಲಿ ಬಾಲ ಹಾಕಿ ಬಾಲ ಕಳ್ಕೊಳ್ಳೋದು ನೀವು ಮಾತ್ರ ಬಾಲ ಕಳ್ಕೊಳ್ಳೋದು ನಾನು ಕಳ್ಕೊಂಡು ಇನ್ನೂ ನಾಲ್ಕು ಜನಕ್ಕೆ ಹಾಕ್ಸೋದಲ್ಲಿ ನೋಡ್ರಿ ಸಮಾಜದಲ್ಲಿ ಬರ್ತಾವೆ ಹೋಗ್ತಾರೆ ರಿಲೇಷನ್ಶಿಪ್ಗಳು ಬರ್ತಾರೆ ಹೋಗ್ತಾರೆ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಎಲ್ಲವೂ ಬದಲಾಗ್ತಾ ಇದೆ ಅದು ನಿಮ್ಗೆ ಯಾಕೆ ಸಂಬಂಧ ನಿಮ್ಗೆ ಏನು ಸಂಬಂಧ ಅದರಲ್ಲಿ ಇಲ್ದಿದ್ರಲ್ಲಿ ಯಾಕೆ ನಿಮಗೆ ನನಗೆ ತುಂಬ ಆಲೋಚನೆ ಬರ್ತಾರೆ ಯಾವ ಆಲೋಚನೆ ಯಾರು ಆಲೋಚನೆ ಆತ್ಮನ ಬಗ್ಗೆ ಆಲೋಚನೆ ಬರ್ತಾ ಇದೆಯಾ ಬರ್ತಾರೆ ಸಮಾಜದ ಬಗ್ಗೆ ಅದು ನಿಮ್ಗೆ ಸಂಬಂಧ ಇಲ್ಲ ನಿಮಗೆ ಸಂಬಂಧ ಇಲ್ಲದ ವಿಷಯಗಳು ಯಾಕೆ ಸಿಕ್ಕೊಂಡಿದ್ದೀರಾ ನಾನು ಶಿವಸ್ವರೂಪಿ ಅದು ವಾಪಸ್ ಯಾಕೆ ಹೋಗೋಕ್ಕಾಗಲ್ಲ ನಿಮಗೆ ಅಲ್ಲಪ್ಪ ನಿಮಗೆ ಪ್ರಪಂಚದ ಸಮಸ್ಯೆಗಳ ನಿಮ್ಮದೇ ಜವಾಬ್ದಾರಿನಾ ಪ್ರಪಂಚ ನಡೆಸೋದು ಕೆಲಸ ನಿಮ್ದೇನಾ ನಿಮ್ಮ ತಲೆ ಒಂದು ಸರಿಯಾಗಿ ಇಟ್ಕೊಳ್ಳೋದು ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ನಿಮಗೆ ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕಾ ಪ್ರಪಂಚದ ಚಿಂತೆ ನನಗೆ ಯಾಕೆ ಅದು ನಡೆಸ್ಲಿಕ್ಕೆ ಭಗವಂತ ಅಂದಿದ್ದಾನೆ
ಸೊ ನಿಮಗೆ ನನ್ನ ತಲೆ ಸರಿಯಾಗಿ ಇಟ್ಕೊಂಡು ನಾನು ಶಾಂತವಾಗಿ ಜೀವನ ಮಾಡಲು ಹೇಗೆ ಕಲಿಬೇಕಷ್ಟೆ. ಪ್ರಪಂಚ ನಿಮಗೆ ನಡೆಸ್ಲಿಕ್ಕೆ ಆಗತ್ತಾ? ಪ್ರಪಂಚದ ಏನಾಗುತ್ತೆ ನಿಮಗೆ, ನಮಗೆ ಸಂಬಂಧಪಟ್ಟಿಲ್ಲ ಅದು. ಅದನ್ನು ನಡೆಸುವವ್ರು ಬೇರೆ, ನಡೀತಾ ಇರ್ತದೆ ವ್ಯಾಪಾರ. ನಿಮಗೆ ಪ್ರಪಂಚದ ಚಿಂತೆ ಯಾಕೆ? ಪ್ರಪಂಚ ಹೇಗಿರುತ್ತೆ ನಮಗೆ ಯಾಕೆ? ಸೊ ಪ್ರಶ್ನೆ ಹಾಂ, ಅಲ್ಲ ರಾಜಕಾರಣಿಗೆ ಏನ್ ರಾಜಕಾರಣಿಗಳಿಗೆ ಅಲ್ಲ ರಾಜಕಾರಣಿಗೆ ಜ್ಞಾನ ಇಲ್ಲ ಅಂತ ಹೆಂಗೆ ಗೊತ್ತು? ಎಲ್ಲ ಜ್ಞಾನ ರಾಜಕಾರಣಿ ಇಲ್ಲ ಅಂತ ಹೇಳಿದ್ರೆ ಮೋದಿ ಹತ್ರ ಕೇಳಿ, ಮೋದಿ ಮಾಡಿ ಎಷ್ಟು ಚೆನ್ನಾಗಿ ಅದ್ವೈಸಿದ್ರು. ಹಾಂ, ಅಪರೂಪ ಅಂಥವ್ರು ಇದ್ದಾರೆ ಸಮಾಜ ಎಲ್ಲ. ಅದ್ರಲ್ಲಿ ಬೇರೆ ಬೇರೆ ಇದಾವಲ್ಲ, ಅದರಲ್ಲಿ ಏನು ಡೊಂಕು ಅಂಕು ಅಂಕು ಡೊಂಕುಗಳು ಇದ್ದಾವೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗಿಲ್ಲ. ಅದು ಭಗವಂತನ ಸೃಷ್ಟಿ, ಅದು ನಡೀತಾ ಇರ್ತದೆ. ಪ್ರಶ್ನೆ ಅಂದರೆ ಈ ಭಗವಂತನ ಸೃಷ್ಟಿ ನಾನು ಯಾಕೆ ಸಿಕ್ಕೊಂಡು ಓದಾಡಬೇಕು, ನಾನು ಹೇಗೆ ನನ್ನ ಪಾತ್ರ ಅಭಿನಯ ಮಾಡಿ ನಾನು ಕಳ್ಸ್ಕೋಬೇಕು ಅಂತ ಪ್ರಶ್ನೆ. ಇಲ್ಲ, ನಿಮಗೆ ಫುಲ್ ನಾನೇ ಫುಲ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇರ್ಬೇಕು, ಇರ್ಕೋಬೋದು, ಕಂಟಿನ್ಯೂ ಮಾಡ್ಬೋದು. ಪ್ರಶ್ನೆ ನಂದು ಇದು ಆತ್ಮಜ್ಞಾನ ನನ್ನ ಬಗ್ಗೆ, ಸಮಾಜದ ಬಗ್ಗೆ ಅಲ್ಲ, ಪ್ರಪಂಚದ ಬಗ್ಗೆನೂ ಅಲ್ಲ. ಆ ಪ್ರಪಂಚದ ಬಗ್ಗೆ ಸಮಾಜದ ಬಗ್ಗೆ ಮಾಡೋದು ಅದು ಬೇರೆ ಕ್ಲಾಸ್ಗಳು. ನನ್ನ ಮನಸ್ಸು ನನಗೆ ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ನಾನು ಭಗವಂತನ ಸ್ವರೂಪ, ನಾನು ಶಿವಸ್ವರೂಪಿ ಅಂತ ತಿಳ್ಕೊಂಡು ನಾನು ಮುಕ್ತನಾಗ ಸಾಧ್ಯ ಇದೆ, ಅದಷ್ಟೇ ಆತ್ಮಜ್ಞಾನ. ನಾನು ಮುಕ್ತನಾದ್ರೆ ಪ್ರಪಂಚ ಏನಾಗುತ್ತೆ? ನಮ್ಮ ಕೆಲಸ ಅಲ್ಲ. ರಮಣ ಮಹರ್ಷಿ ಶಾಂತವಾಗಿ ಕೂತ್ಕೊಂಡಿದ್ರು. ಅವಾಗ 1942 ವರ್ಲ್ಡ್ ವಾರ್, ಪ್ರಪಂಚ ಮಹಾಯುದ್ಧ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ರಮಣ ಮಹರ್ಷಿಗಳ ಬಂದ್ರೆ ಕೇಳಿದ್ರು, ಅಷ್ಟೊಂದು ಜನ ಸಾಯ್ತಾರೆ, ನೀವು ಶಾಂತವಾಗಿ ಕೂತ್ಕೊಂಡಿರ ಅಂತ. ಅದು ಪ್ರಪಂಚದ ವ್ಯವಹಾರಪ್ಪ, ನಡೀತದೆ. ಜನರ ಕರ್ಮಫಲಕ್ಕೆ ಅನುಸಾರವಾಗಿ ಮಾಡಿದ್ದುಣ್ಣೋ ಮಹಾರಾಯ, ನಡೀತಾ ಇರ್ತದೆ. ನಾನು ಏನು ಮಾಡಲಿಕ್ಕೆ ಸಾಧ್ಯ? ನನ್ನ ಕರ್ಮಫಲವನ್ನು ನಾನು ಕಳ್ಕೊಂಡು ನಾನು ಮುಕ್ತರಾಗಲಿಕ್ಕೆ ಸಾಧ್ಯ. ನೀವು ಬೇರೆಯವ್ರದ್ದೆಲ್ಲ ಮಾಡೋಕ್ಕಾಗತ್ತೆ, ಹೋಗಿ ನೀವು ಬೇರೆಯವ್ರದ್ದು ಬಿಡಿ. ನೋಡಿ, ನಿಮ್ಮ ಮಕ್ಕಳಿಗೆ ಏನೋ ಸಮಸ್ಯೆ ಇದೆ, ನಿಮ್ಮ ಗಂಡನಿಗೆ ಸಮಸ್ಯೆ, ಎಲ್ಲ ಪರಿಹಾರ ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ. ನಿಮ್ಮ ಸಮಸ್ಯೆ ಪರಿಹಾರ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ನಮ್ಗೆ ಒಂದೇ ಒಂದು ಪರಿಹಾರ ಮಾಡೋಕ್ಕಾಗತ್ತೆ. ನಾನು ಶರೀರ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡು ನಾನು ಶಾಂತ ಆಗಲಿ ಸಾಧ್ಯ ಅಷ್ಟೇ. ಅದನ್ನು ಬಿಟ್ಟು ನಾವು ಎಲ್ಲ ಸಮಸ್ಯೆ ಪ್ರಪಂಚ ಸಮಸ್ಯೆ ಪರಿಹಾರ ಮಾಡಿದ ನಾವು ಯಾರೂ ಅಲ್ಲ. ಅದು ಭಗವಂತನ ಕೆಲಸ. ಅದಕ್ಕೆ ಒಂದೊಂದ್ಸಲ ಭಾಳ ವಿಪರೀತ ಆಗಿಬಿಟ್ರೆ ಅವತಾರ ರೂಪಿಯಾಗಿ ಬಂದು 2-4 ಜನ ಓದಿದ್ದಾರೆ, ಹೊಡೆದಾಕ್ಬಿಡ್ತಾರೆ, ಏನೋ ಮಾಡ್ತಾರೆ, ಡಮ್ 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 ಅಂತ ಏನೋ ಆಗುತ್ತೆ. ನಾವೆಲ್ಲ ಅದನ್ನು ಮಾಡೋಕ್ಕಾಗಲ್ಲ. ನೀವು 4 ಜನ ಓದಿ ಬಂದು ನಿಮ್ಮ ಗಂಡನಿಗೆ ಹೆಂಡತಿಗೆ ಓದಿ ಬಿಡ್ತಾರೆ, ವಾಪಸ್ ಓದೆ. ಸೊ ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ನಂದು, ನಾನು ಶಾಂತರಾಗಿ ಮುಕ್ತರಾಗಬೇಕಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಆತ್ಮಜ್ಞಾನ ಕ್ಲಾಸಲ್ಲಿ ಪ್ರಪಂಚದ ಬಗ್ಗೆ ನಾವು ಏನು ಮಾತಾಡೋಕ್ಕೂ ಹೋಗೋದಿಲ್ಲ. ನಾವು ಧರ್ಮದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಧರ್ಮ ಅಂದರೆ ಪ್ರಪಂಚ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ನಾನು ಶಾಂತವಾಗಿ ಮುಕ್ತ. ಧರ್ಮದ ಬಗ್ಗೆ ವ್ಯವಹಾರ ಬೇರೆ, ನೀವು ಧಾರ್ಮಿಕ ರೀತಿಯಲ್ಲಿ ಹೇಗೆ ಜೀವನ ಮಾಡಬೇಕು, ಪ್ರಪಂಚದೊಡನೆ ಹೇಗೆ ವ್ಯವಹಾರ ಮಾಡಬೇಕು. 4 ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದರೆ ಏನು? ಸಮಾಜದೊಡನೆ ವ್ಯವಹಾರ ಹೇಗೆ ಮಾಡಬೇಕು, ಜೀವನ ಹೇಗೆ ಮಾಡಬೇಕು. ನಾನು ಬ್ರಾಹ್ಮಣ ಆಗಿರಬೇಕು, ಕ್ಷತ್ರಿಯ ಆಗಿರಬೇಕು, ನಾನು ಗೃಹಿಣಿಯಾಗಿ ಆಗಿರಬೇಕು, ಅವೆಲ್ಲ ಧರ್ಮ. ಧರ್ಮ, ಅರ್ಥ, ಕಾಮ, ಕಡೆ ಮೋಕ್ಷ. ಮೋಕ್ಷ ಅಂದ್ರೇನು? ನಾನು ಶಿವಸ್ವರೂಪಿ. ಅಕೌಂಟ್ ಕ್ಲೋಸ್. ನಿಮಗೆ ಅಕೌಂಟ್ ಇನ್ನೂ ಓಪನ್ ಇಡಬೇಕಾದ್ರೆ ಧರ್ಮ, ಅರ್ಥ, ಕಾಮದಲ್ಲಿ ಸುತ್ತಾಗಬೇಕು. ಆಯಿತಾ? ಸೊ ಧರ್ಮ ಅನ್ನೋದು ಸಮಾಜಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಈ ಮಗುವಿಗೆ. ಆಯಿತಾ? ಅರ್ಥ ಕಾಮ ಅನ್ನೋದು ಮನುಷ್ಯನ ಮಗುವಿಗೆ ಸಂಬಂಧಪಟ್ಟಿದ್ದು. ಮೋಕ್ಷ ಅನ್ನೋದು ಶಿವಸ್ವರೂಪಿಗೆ ಸಂಬಂಧಪಟ್ಟದ್ದು. ಸೊ ನಾವು ಇದು 4ನೇ ಸ್ಟೇಜ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ಬೇರೆ ನಮಗೆ ಸಂಬಂಧ ಇಲ್ಲ ಅಂತದ. ಸೊ ಅವೆಲ್ಲ ಬೇರೆ ಪ್ರವಚನಗಳು ಹೇಳ್ತಾರೆ, ಧರ್ಮ ಅಂದರೆ ಹೇಗಿರಬೇಕು ಅಂತೆಲ್ಲ. ಬಟ್ ಅದು ಸಮಾಜ ಸಂಬಂಧಪಟ್ಟದು. ಅಲ್ಲಿ ಮೋಕ್ಷದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಮೋಕ್ಷ ಬಿಟ್ಟು ಬೇರೆ ಯಾವುದು ಮಾತಾಡಲ್ಲ. ಶಿವಸ್ವರೂಪಿ ನಾನು ಅಷ್ಟೇ. ರೈಟ್? ಇಲ್ಲಿ ನಾನು ನಿಮ್ಗೆ ಧರ್ಮ ಅಂದ್ರೆ ಏನೂ ಹೇಳಿಲ್ಲ, ಹೇಳಕ್ಕೆ ಹೋಗುವುದಿಲ್ಲ. ಅವನು ನಾನು ಶಿವಸ್ವರೂಪಿ ಅಂತ ತಿಳ್ಕೊಂಡು ಮುಕ್ತಾಯ. ಸ್ವಲ್ಪ ಧ್ಯಾನ ಮಾಡೋಣ.